ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈ ಒಂದು ಕನ್ನಡ ನಾಡು 1956 ನವೆಂಬರ್ 1 ಅಸ್ತಿತ್ವಕ್ಕೆ ಬಂತು. ಆಗ ಇದನ್ನು ಮೈಸೂರು ಸಾಮ್ರಾಜ್ಯ ಅಂತೇಳಿ ಕರೆಯಲಾಗ್ತಾ ಇತ್ತು. ತದನಂತರ 1973 ನವೆಂಬರ್ 1 ಇದಕ್ಕೆ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಲಾಯಿತು. ಈ ಒಂದು ಸವಿನೆನಪಿಗಾಗಿ ಪ್ರತಿ ವರ್ಷ ನಾವು ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಬರ್ತಾ ಇದ್ದೀವಿ. ಈ ಒಂದು ನಮ್ಮ ಕನ್ನಡ ನಾಡು ಚಿನ್ನದ ಬೀಡು, ಗಂಧದ ಬೀಡು ಅಂತೆಲ್ಲ ಹೆಸರನ್ನು ಪಡ್ಕೊಂಡಿದೆ. ಇಲ್ಲಿ ಹಲವಾರು ಮಹಾತ್ಮರು, ವೀರ ಯೋಧರು ಆಳಿದಂತಹ ಒಂದು ಪುಣ್ಯಭೂಮಿ ಇದಾಗಿದೆ. ಹಲವು ರಾಜ ಮಹಾರಾಜರುಗಳು, ಕವಿಗಳು, ವೀರ ಮಹಿಳೆಯರು, ಸಾಧು ಸಂತರು, ವಚನಕಾರರು, ಹರಿದಾಸರು, ಜಂಗಮರು, ಮಹಾನ್ ಮೇಧಾವಿಗಳು ಬಾಳಿ ಹೋದ ಪುಣ್ಯಭೂಮಿ ಈ ನಮ್ಮ ಕನ್ನಡ ನಾಡಾಗಿದೆ. ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭುಗಳು, ಪುರಂದರದಾಸರು, ಕನಕದಾಸರು, ಪಂಪ, ರನ್ನ, ಹರಿಹರ, ರಾಘವಾಂಕ, ಮಯೂರವರ್ಮ, ಕೃಷ್ಣದೇವರಾಯ, ರಾಜ ವಿಷ್ಣುವರ್ಧನ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕದೇವಿ ಮುಂತಾದ ಮಹಾನ್ ವ್ಯಕ್ತಿಗಳ ಬಾಳಿದಂತಹ ನಾಡು ಈ ನಮ್ಮ ಕನ್ನಡ ನಾಡು. ಇಂತಹ ಅಜೇಯ ಅಮರವಾದಂತಹ ಈ ನಾಡಿನಲ್ಲಿ ಹುಟ್ಟಿದಂತಹ ನಾವೇ ಪುಣ್ಯವಂತರು. ಇಂಥ ಈ ನಾಡಿನ ಬಗ್ಗೆ ಕೆಲವೊಂದು ಮುಖ್ಯವಾದ ಪ್ರಮುಖ ಅಂಶಗಳನ್ನು ನಾವಿಲ್ಲಿ ನೋಡೋಣ. ಮೊದಲಿಗೆ ಕನ್ನಡದ ಆದಿಕವಿ. ಕನ್ನಡದ ಆದಿಕವಿ ಯಾರು ಅಂತಂದರೆ ಪಂಪ. ಕನ್ನಡದ ಮೊದಲ ಮಹಾಕಾವ್ಯ ಅದು ಆದಿಪುರಾಣ. ಕನ್ನಡ ನಾಡಿನ ಮೊದಲ ರಾಜವಂಶ ಅದು ಕದಂಬವಂಶ. ಕನ್ನಡದ ಮೊದಲ ದೊರೆ ಮಯೂರವರ್ಮ. ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಅದು ಮೈಸೂರು ವಿಶ್ವವಿದ್ಯಾಲಯ. ಇನ್ನು ಕನ್ನಡದ ಮೊದಲ ನಾಡಗೀತೆ ಉದಯವಾಗಲಿ ನಮ್ಮ ಚಲುವು ಕನ್ನಡ ನಾಡು ಎಂಬಂಥದ್ದು. ಇದನ್ನು ಬರೆದವರು ಹುಯಿಲುಗೋಳು ನಾರಾಯಣ ರಾಯರು. ಭಾರತದಲ್ಲೇ ಮೊದಲು ವಿದ್ಯುತ್ ಪಡೆದಂತಹ ನಮ್ಮ ಕನ್ನಡ ನಾಡಿನ ನಗರ ಅದು ಬೆಂಗಳೂರು ನಗರ. ನಮ್ಮ ನಾಡಿನಲ್ಲಿ ಪ್ರಥಮ ದೂರದರ್ಶನ ಕೇಂದ್ರ ಪ್ರಾರಂಭವಾದದ್ದು ಗುಲ್ಬರ್ಗಾದಲ್ಲಿ. ಪ್ರಥಮ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿದ್ದು ಬೆಂಗಳೂರಿನಲ್ಲಿ. ಅದರ ಅಧ್ಯಕ್ಷರು ಶ್ರೀ ಎಚ್ ವಿ ನಂಜುಂಡಯ್ಯ. ಇನ್ನು ಕನ್ನಡದ ಮೊದಲ ಗದ್ಯ ಕೃತಿ ಅದು ಒಡ್ಡಾರಾಧನೆ. ಭಾರತದ ಕ್ರಿಕೆಟಿನ ನಾಯಕತ್ವ ವಹಿಸಿದ ಪ್ರಥಮ ಕನ್ನಡಿಗ ಜಿ ಆರ್ ವಿಶ್ವನಾಥ್. ಕನ್ನಡದ ಮೊದಲ ಪತ್ರಿಕೆ ಡಾಕ್ಟರ್ ಹರ್ಮನ್ ಮೊಂಗ್ಲಿಂಗರ ಮಂಗಳೂರು ಸಮಾಚಾರ. ಭಾರತದ ಉಪರಾಷ್ಟ್ರಪತಿಯಾದ ಮೊದಲ ಕನ್ನಡಿಗ ಅದು ಬಿ ಡಿ ಜತ್ತಿ. ಜ್ಞಾನಪೀಠ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಪಂಪ ಪ್ರಶಸ್ತಿ ಪಡೆದಂತಹ ಕೃತಿ ಅದು ಶ್ರೀರಾಮಾಯಣ ದರ್ಶನಂ. ಟೆಸ್ಟ್ ಕ್ರಿಕೆಟ್ನಲ್ಲಿ 700 ಹೆಚ್ಚು ವಿಕೆಟ್ ಗಳಿಸಿದ ಪ್ರಥಮ ಕನ್ನಡಿಗ ಬೌಲರ್ ಅದು ಬಿ ಎಸ್ ಚಂದ್ರಶೇಖರ್. ಭಾರತ ರತ್ನ ಪಡೆದ ಮೊದಲ ಕನ್ನಡಿಗ ವಿಜ್ಞಾನಿ ಸರ್ ಸಿ ವಿ ರಾಮನ್. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಅದು ಕುವೆಂಪು. ಕನ್ನಡದಲ್ಲಿ ಮೊದಲ ಬಾರಿಗೆ ಗೆಜಿಟಿಯರ್ ಪ್ರಕಟವಾಗಿದ್ದು 1893 ಅದು ಮುಂಬೈನ ಕರ್ನಾಟಕ ಗೆಜಿಟಿಯರ್ ಆಗಿತ್ತು. ಕನ್ನಡ ನಾಡಿನ ಪ್ರಥಮ ರಾಜ್ಯಪಾಲ ಜಯಚಾಮರಾಜೇಂದ್ರ ಒಡೆಯರ್. ಕರ್ನಾಟಕದ ಪ್ರಥಮ ಮಹಿಳಾ ರಾಜ್ಯಪಾಲರು ವಿ ಎಸ್ ರಮಾದೇವಿ. ಪ್ರಥಮ ಕನ್ನಡಿಗ ಪ್ರಧಾನಿ ಎಚ್ ಡಿ ದೇವೇಗೌಡ. ಕರ್ನಾಟಕದಲ್ಲಿ ಮೊದಲು ರವಿ ಮೂಡುವುದು ಮುಳಬಾಗಿಲಿನಲ್ಲಿ. ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಡಾಕ್ಟರ್ ರಾಜ್ಕುಮಾರ್. ಲೋಕಸಭೆ ಸ್ಪೀಕರ್ ಆದ ಮೊದಲ ಕನ್ನಡಿಗ ಕವಿ ಕೆ ಎಸ್ ಹೆಗಡೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಕವಿ ಕುವೆಂಪು. ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಗಾಯಕ ಶಿವಮೊಗ್ಗ ಸುಬ್ಬಣ್ಣ. ಸಂಸತ್ತಿನಲ್ಲಿ ಮೊದಲ ಬಾರಿ ಕನ್ನಡದಲ್ಲಿ ಮಾತನಾಡಿದಂತಹ ಕನ್ನಡಿಗ ಜೆ ಎಚ್ ಪಟೇಲ್. ಗಾಂಧಿ ಸಾಹಿತ್ಯವನ್ನು ಕನ್ನಡಕ್ಕೆ ತಂದ ಮೊದಲಿಗರು ಸಿದ್ದವನಹಳ್ಳಿ ಕೃಷ್ಣ ಶರ್ಮ. 5 ಕನ್ನಡ ಕಲಿತ ಮೊದಲ ಆಂಗ್ಲ ಅಧಿಕಾರಿ ಜಾನ್ ರೀಡ್. ಕನ್ನಡದ ಮೊದಲ ಪ್ರಾಧ್ಯಾಪಕರು ಟಿ ಎಸ್ ವೆಂಕಣ್ಣಯ್ಯ. ಕನ್ನಡದ ಮೊದಲ ಕವಯಿತ್ರಿ ಅದು ಅಕ್ಕ ಮಹಾದೇವಿ. ಇವರ ಒಂದು ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ. ಕರ್ನಾಟಕದಲ್ಲಿ ಮೊದಲ ಉಗಿಬಂಡಿ ನಿಲ್ದಾಣ ಅದು ಬೆಂಗಳೂರು ದಂಡುನಲ್ಲಿ ಕಂಡುಬರುತ್ತದೆ. ಕನ್ನಡದ ಮೊದಲ ಮಹಮ್ಮದೀಯ ಕವಿ ಶಿಶುನಾಳ ಶರೀಫರು. ಕನ್ನಡದ ಮೊದಲ ತ್ರಿಪದಿ ಇರುವಂಥ ಶಾಸನ ಬಾದಾಮಿ ಶಾಸನ. ಪ್ರಪಂಚದಲ್ಲೇ ಮೊಟ್ಟ ಮೊದಲ ಕುಟುಂಬ ಯೋಜನಾ ಕೇಂದ್ರವನ್ನು ಪ್ರಾರಂಭಿಸಿದ ಅರಸರು ಅದು ಮೈಸೂರು ಅರಸರು. ಕನ್ನಡಕ್ಕೆ ಮೊಟ್ಟ ಮೊದಲ ಪ್ರತಿಷ್ಠಿತ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರಾದವರು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು. ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಪುರಸ್ಕೃತರಾದವರು ಡಾಕ್ಟರ್ ಗೀತಾ ನಾಗಭೂಷಣ್. ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿಯನ್ನು ಮೊದಲು ಪಡೆದ ಹಿಂದೂಸ್ತಾನಿ ಸಂಗೀತಕಾರ ಅದು ಮಲ್ಲಿಕಾರ್ಜುನ್ ಮನ್ಸೂರ್.
ಕನ್ನಡದ ಮೊದಲ ವಿಷಯ ವಿಶ್ವಕೋಶ ವಿವೇಕ ಚಿಂತಾಮಣಿ. ಕನ್ನಡದ ಮೊದಲ ಐತಿಹಾಸಿಕ ನಾಟಕಕಾರ ಸಂಸ. ಕನ್ನಡದ ಕೆಲಸಕ್ಕೆ ಡಾಕ್ಟ್ರೇಟ್ ಪದವಿ ಗಳಿಸಿದ ಮೊದಲಿಗ ಫರ್ಡಿನ್ಯಾಂಡ್ ಕಿಟ್ಟಲ್. ಇವರು 1896 ಟ್ಯಾವಿಂಗನ್ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡರು. ಕನ್ನಡದಲ್ಲಿ ಮೊದಲ ಮೂಕ ನಾಟಕ ಬರೆದವರು ಚಿ ಶ್ರೀನಿವಾಸ ರಾಜು ಅವರು. ಅವರ ಒಂದು ನಾಟಕ 5 ಮೂಕ ನಾಟಕಗಳು. ಕನ್ನಡದಲ್ಲಿ ಮೊದಲ ಬಾರಿಗೆ ಜೀವನ ಚರಿತ್ರೆ ಬರೆದವರು MS ಪುಟ್ಟಣ್ಣ. ಕನ್ನಡದ ಮೊದಲ ಸಾಮಾಜಿಕ ನಾಟಕ ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ ಎಂಬುದು. ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದ ಮೊದಲ ಕಾದಂಬರಿ ಕುಮುದಿನಿ ಎಂಬುದು. ಇದನ್ನು ಬರೆದವರು ಗಳಗನಾಥ. ಕನ್ನಡದ ಮೊದಲ ಐತಿಹಾಸಿಕ ಸ್ವತಂತ್ರ ಕಾದಂಬರಿ ಸೂರ್ಯಕಾಂತ ಎಂಬಂಥದ್ದು. ಇದನ್ನು ಗದಗಕರವರು 1892 ಬರೆದರು. ಕನ್ನಡದ ಮೊತ್ತ ಮೊದಲ ಪತ್ತೆದಾರಿ ಕಾದಂಬರಿ ಅದು ಚೋರಗ್ರಹಣ ತಂತ್ರ ಎಂಬಂಥದ್ದು. ಇದನ್ನು ಬರೆದವರು ಎಂ ವೆಂಕಟಕೃಷ್ಣಯ್ಯ. ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಅದು ಇಂದಿರಾಬಾಯಿ. ಕನ್ನಡದ ಮೊದಲ ಮಹಮ್ಮದೀಯ ಕವಿ ಶಿಶುನಾಳ ಶರೀಫರು. ಕನ್ನಡದ ಮೊದಲ ನಾಟಕ ಸಿಂಗರಾರ್ಯನ ಮಿತ್ರಾವಿಂದ ಗೋವಿಂದ ಎಂಬಂಥದ್ದು. ತ್ರಿಪದಿ ಛಂದಸ್ಸಿನ ಮೊದಲ ಬಳಕೆ ಬಾದಾಮಿಯ ಕಪ್ಪೆ ಆರ್ಯಭಟನ ಶಾಸನದಲ್ಲಿ ಕಂಡುಬರುತ್ತದೆ. ಕನ್ನಡದಲ್ಲಿ ಮೊದಲು ಸಣ್ಣ ಕಥೆ ರಚಿಸಿದವರು ಪಂಜೆ ಮಂಗೇಶರಾಯರು. ಆದ್ದರಿಂದ ಇವರನ್ನು ಸಣ್ಣ ಕಥೆಗಳ ಜನಕ ಎಂದು ಕರೆಯಲಾಗುತ್ತಿತ್ತು. ಕನ್ನಡದಲ್ಲಿ ಪ್ರಗಾತ ಎಂಬ ಶಬ್ದರೂಪವನ್ನು ಮೊದಲು ಬಳಸಿದ್ದು BM ಶ್ರೀಕಂಠಯ್ಯನವರು. ಕನ್ನಡದ ಮೊದಲ ಗದ್ಯಕೃತಿ ಒಡ್ಡಾರಾಧನೆ. ನಮ್ಮ ರಾಷ್ಟ್ರ ಕವಿಗಳು ಅಂತಂದರೆ 3 ಜನ. ಮೊದಲೇದು ಎಂ ಗೋವಿಂದ ಪೈ, ಎರಡನೇದವರು ಕುವೆಂಪು, ಇನ್ನು 3ನೇದವರು GS ಶಿವರುದ್ರಪ್ಪನವರು. ಎಂ ಗೋವಿಂದ ಪೈ ಅವರಿಗೆ 1949 ರಾಷ್ಟ್ರಕವಿ ಪ್ರಶಸ್ತಿ ಸಿಕ್ಕಿತ್ತು. ಇನ್ನು ಕುವೆಂಪುರವರಿಗೆ 1964 ಸಿಕ್ತು. GS ಶಿವರುದ್ರಪ್ಪನವರಿಗೆ 2006 ಈ ಒಂದು ಪ್ರಶಸ್ತಿ ದೊರೆತಿತ್ತು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಒಟ್ಟು 8 ಜನ. ಅದರಲ್ಲಿ ಮೊದಲನೇದಾಗಿ ಕುವೆಂಪು ಶ್ರೀ ರಾಮಾಯಣ ದರ್ಶನಂ ಕೃತಿಗೆ 1967 ಇವರಿಗೆ ಸಿಕ್ತು. ದರಾ ಬೇಂದ್ರೆಯವರಿಗೆ 4 ತಂತಿ ಕೃತಿಗೆ 1973. ಕೆ ಶಿವರಾಮ್ ಕಾರಂತ್ ಇವರಿಗೆ ಮೂಕಜ್ಜಿಯ ಕನಸುಗಳು ಎಂಬ ಕೃತಿಗೆ 1977. ಮಾಸ್ತಿ ವೆಂಕಟೇಶಯ್ಯಂಗಾರ್ ಇವರಿಗೆ ಚಿಕ್ಕವೀರ ರಾಜೇಂದ್ರ ಎಂಬ ಕೃತಿಗೆ 1983. ವಿಕ್ರ ಗೋಕಾಕ್ ಇವರ ಒಂದು ಭಾರತ ಸಿಂಧು ರಶ್ಮಿ ಕೃತಿಗೆ 1990. UR ಅನಂತಮೂರ್ತಿ ಇವರ ಸಮಗ್ರ ಸಾಹಿತ್ಯಕ್ಕೆ 1994. ಗಿರೀಶ್ ಕಾರ್ನಾಡ್ ಇವರ ಒಂದು ಸಮಗ್ರ ಸಾಹಿತ್ಯಕ್ಕೆ 1998. ಹಾಗೂ ಚಂದ್ರಶೇಖರ್ ಕಂಬಾರ್ ಇವರ ಒಂದು ಸಮಗ್ರ ಸಾಹಿತ್ಯ ಕೃತಿಗೆ 2010 ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಇನ್ನು ಕೆಲವು ವರದಿಗಳು ಮತ್ತು ಆ ವಿಷಯ ಯಾವ್ಯಾವ ವರದಿಗಳು ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಗೋಕಾಕ್ ವರದಿ ಇದು ಶಾಲಾ ಶಿಕ್ಷಣದಲ್ಲಿ ಕನ್ನಡದ ಸ್ಥಾನಮಾನದ ಬಗ್ಗೆ ವಿಷಯವನ್ನು ಒಳಗೊಂಡಿತ್ತು. HN ವರದಿ ಇದು ಪ್ರಾಥಮಿಕ ಶಿಕ್ಷಣದಲ್ಲಿ ಮಾತೃಭಾಷಾ ಮಾಧ್ಯಮ ಕಡ್ಡಾಯ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತದ. ನಾರಾಯಣ ಸ್ವಾಮಿ ವರದಿ ಇದು ಆಡಳಿತದಲ್ಲಿ ಕನ್ನಡದ ಅನುಷ್ಠಾನದ ರೀತಿಯ ಬಗ್ಗೆ ನಮಗೆ ತಿಳಿಸಿಕೊಡ್ತದೆ. ಮಹಿಷಿ ವರದಿ ಕನ್ನಡಿಗರಿಗೆ ಉದ್ಯೋಗಾವಕಾಶಕ್ಕೆ ಸಂಬಂಧಿಸಿದ್ದು. ಉದ್ಯೋಗ ಸಮಿತಿ ವರದಿ ಮಹಿಷಿ ವರದಿ ಪರಿಷ್ಕರಣೆಯಾಗಿದೆ. ಒಡೆಯರ್ ವರದಿ ಕನ್ನಡ ವಿಶ್ವವಿದ್ಯಾಲಯದ ಸ್ವರೂಪ ನಿರ್ಧಾರದ ಬಗ್ಗೆ ತಿಳಿಸಿಕೊಡ್ತದೆ. ಅಹುಜಾ ಸಮಿತಿ ವರದಿ ಕಾವೇರಿ ನೀರಿನ ಹಂಚಿಕೆ ಬಗ್ಗೆ ನಮಗೆ ಮಾಹಿತಿ ಸಿಗ್ತದೆ. ಬಚಾವತ್ ವರದಿ ಕೃಷ್ಣಾ ನದಿ ನೀರಿನ ಹಂಚಿಕೆ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತದೆ. ಮಹಾಜನ್ ವರದಿ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಕೇರಳದ ಗಡಿ ವಿವಾದದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಇನ್ನು ಬರಗೂರು ವರದಿ ಶಿಕ್ಷಣ ಮತ್ತು ಮಾಧ್ಯಮದ ನೀತಿ ಬಗ್ಗೆ ಹಾಗೂ ವಾಟಾಳ್ ವರದಿ ಗಡಿನಾಡು ಅಭಿವೃದ್ಧಿಯ ಬಗ್ಗೆ ಮಾಹಿತಿಯನ್ನು ನಮಗೆ ತಿಳಿಸಿಕೊಡುತ್ತವೆ. ಗೆಳೆಯರ, ನಮ್ಮ ಕನ್ನಡ ಭಾಷೆಯಲ್ಲಿ ಪ್ರಸ್ತುತದಲ್ಲಿರುವಂಥ ಒಟ್ಟು ಅಕ್ಷರಗಳ ಸಂಖ್ಯೆ 49. ಇದರಲ್ಲಿ ಸ್ವರಗಳು 13, ಯೋಗವಾಹಗಳು 2, ವ್ಯಂಜನಗಳು 34, ಒಟ್ಟು 49 ಅಕ್ಷರಗಳಿದ್ದಾವೆ. ಈ 49 ಅಕ್ಷರಗಳಲ್ಲಿ ಐ ಮತ್ತು ಔ ಅನ್ನು ಸಂಧ್ಯಾಕ್ಷರಗಳು ಅಂತ ನಾವು ಕರಿತೇವೆ. ಇನ್ನು 34 ವ್ಯಂಜನಗಳಲ್ಲಿ 25 ವರ್ಗೀಯ ವ್ಯಂಜನಗಳು ಮತ್ತು 9 ಅವರ್ಗೀಯ ವ್ಯಂಜನಗಳು ಕಂಡುಬರುತ್ತವೆ. ಇನ್ನು ಸ್ವರಗಳಲ್ಲಿ ಋಸಸ್ವರ ಮತ್ತು ದೀರ್ಘಸ್ವರ ಅಂತೇಳಿ ನಾವು ಭಾಗಗಳನ್ನಾಗಿ ಮಾಡ್ತೇವೆ, 2 ಭಾಗಗಳನ್ನು. ಋಸಸ್ವರಗಳು ಒಟ್ಟು 6, ದೀರ್ಘಸ್ವರಗಳು 7 ಬರ್ತವೆ. ಇನ್ನು ಅದೇ ರೀತಿಯಾಗಿ ವ್ಯಂಜನಗಳಲ್ಲಿ ಒಟ್ಟು 2 ವಿಧಗಳಿವೆ. ಒಂದು ವರ್ಗೀಯ ವ್ಯಂಜನ, 25 ವರ್ಗೀಯ ವ್ಯಂಜನಗಳಿದ್ದಾವೆ, 9 ಅವರ್ಗೀಯ ವ್ಯಂಜನಗಳಿದ್ದಾವೆ. ಇಂಥ ಒಂದು ಅದ್ಭುತವಾದಂತಹ ಕನ್ನಡ ಭಾಷೆಯನ್ನು, ಕನ್ನಡ ನಾಡು ನುಡಿಯನ್ನು ಹೊಂದಿದಂಥ ನಿಜವಾಗಲೂ ನಾವು ಧನ್ಯರು ಗೆಳೆಯರೆ.
ಈ ಒಂದು ಕನ್ನಡ ನಾಡಿನಲ್ಲಿ ಹುಟ್ಟಿದ್ದಕ್ಕೆ ನಾವು ಹೆಮ್ಮೆ ಪಡಬೇಕು. ಇಂಥ ಒಂದು ಕನ್ನಡ ನಾಡಿನ ಒಂದು ಹಬ್ಬವನ್ನು ಆಚರಿಸೋದಕ್ಕೆ ನಾವು ತುಂಬ ಇಷ್ಟಪಡ್ತೀವಿ. ಆದರೆ ಈ ಒಂದು ಹಬ್ಬ ಕೇವಲ ಇವತ್ತಿಗೆ ಅಂದರೆ ನವಂಬರ್ 1ಕ್ಕೆ ಮಾತ್ರ ಸೀಮಿತವಾಗದೆ ಪ್ರತಿ ದಿವಸಲೂ ಕನ್ನಡದ ಹಬ್ಬವನ್ನು ಆಚರಿಸಬೇಕು. ಹಾಗಾಗಿ ಕನ್ನಡ ಕನ್ನಡ ಯಾವಾಗಲೂ ತನ್ನು ಕನ್ನಡ ಮನು ಕನ್ನಡ ಎಂಬಂಥ ಒಂದು ಭಾವನೆಯನ್ನು ಇಟ್ಟುಕೊಳ್ಬೇಕು. ಬೇರೆ ಭಾಷೆಯನ್ನು ಪ್ರೀತಿಸುವುದರೊಂದಿಗೆ ನಮ್ಮ ಭಾಷೆಯನ್ನು ನಾವು ಉಳಿಸಿಕೊಳ್ಳುವಂಥ ಒಂದು ಪರಿಸ್ಥಿತಿ ಇಂದು ನಮಗೆ ಆಗಿದೆ. ಅಂದರೆ ಬೇರೆ ಭಾಷೆಗಳ ಪ್ರಭಾವದಿಂದಾಗಿ ಕನ್ನಡವನ್ನು ಕ್ಷೀಣಿಸ್ತಾ ಇದೆ. ಆ ಕನ್ನಡವನ್ನು ಕ್ಷೀಣಿಸದೆ ಅದನ್ನು ನಾವು ಉಳಿಸಿ ಬೆಳೆಸಬೇಕು. ಕನ್ನಡ ಭಾಷೆಯನ್ನು ಹೆಚ್ಚು ಹೆಚ್ಚು ಮಾತನಾಡಬೇಕು. ಇದರಿಂದ ನಮ್ಮ ಕನ್ನಡ ಭಾಷೆ ಉಳಿತದೆ ಬೆಳೀತದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ನೀಡುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಧನ್ಯವಾದಗಳು.